ಸ್ವಾಗತ. ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಗಳ ಒಕ್ಕೂಟ ಬೆಂಗಳೂರು ಬಂದ್ 2023 ಸೆಪ್ಟೆಂಬರ್ 11 ಸೋಮವಾರ. ಕರುನಾಡ ವಿಜಯ ಸೇನೆ ಕನ್ನಡ ಪರ ಹೋರಾಟಗಾರರು ಹಾಗೂ ಕರುನಾಡ ವಿಜಯ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶ್ರೀ ಎಚ್ ಎನ್ ದೀಪಕ್ ಅಣ್ಣ ಹಾಗೂ ಕರುನಾಡ ವಿಜಯ ಸೇನೆಯ ಯುವ ಘಟಕದ ರಾಜ್ಯಾಧ್ಯಕ್ಷರು ಮತ್ತು ಬೆಂಗಳೂರು ಉಸ್ತುವಾರಿ ಆರ್ ಎಸ್ ಮಹೇಶ್ ಇವರ ನೇತೃತ್ವದಲ್ಲಿ ಗಿರೀಶ್ ಕುಮಾರ್ ರಾಜ್ಯ ಕಾರ್ಯದರ್ಶಿ ಉಸ್ತುವಾರಿಗಳು ಆಟೋ ಘಟಕ ಬೆಂಗಳೂರು ನಗರ ಜಿಲ್ಲಾ ಕರುನಾಡ ವಿಜಯ ಸೇನೆ ಕರುನಾಡ ವಿಜಯ ಸೇನೆಯ ಮಂಜುನಾಥ್ ಕೆ ಅಧ್ಯಕ್ಷರು ಚಾಲಕರ ಘಟಕ ಬೆಂಗಳೂರು ನಗರ ಜಿಲ್ಲೆ ಕರುನಾಡ ವಿಜಯ ಸೇನೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರಾದ ಶ್ರೀ ರಾಘವೇಂದ್ರ ಎಂ ಇವರ ಅಧ್ಯಕ್ಷತೆಯಲ್ಲಿ ಧರ್ಮರಾಜ್, ಅಹಮದ್ ಪಾಷಾ, ಲೋಕೇಶ್ ಎಸ್, ಶಿವಕುಮಾರ್, ಎಸ್ ಪಿ ಪ್ರಭು, ಮಂಜುನಾಥ್ ಎಸ್ ಜಿ. ಒಟ್ಟು ಇವತ್ತೇನು ಅಂದರೆ ಇವತ್ತು ರಾತ್ರಿಯಿಂದ 12 ಗಂಟೆಯಿಂದ ನಾಳೆ ರಾತ್ರಿ 12 ಗಂಟೆವರೆಗೂ ಸಂಪೂರ್ಣ ಬೆಂಗಳೂರು ಬಂದ್ ಆಗುತ್ತದೆ. ಒಟ್ಟು 33 ಸಂಘಟನೆಗಳು ಸಪೋರ್ಟ್ ಮಾಡಿದೆ. ಇವತ್ತು ಇಲ್ಲಿ ಕೆಂಗೇರಿ ಭಾಗದಲ್ಲಿ ನಾವು ಇಲ್ಲಿ ಸುಮಾರು ಆಟೋಗಳವರು ಚಾಲಕರುಗಳು ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ನನ್ನ ಅಣ್ಣ ತಮ್ಮಂದಿರಲ್ಲಿ ನಾನು ಕೇಳ್ಕೊಳೋದು ಇಷ್ಟೇ, ಎಲ್ಲರೂ ನಾಳೆ ಒಂದಿನ ದಯವಿಟ್ಟು ಯಾರು ಆಟೋಗಳನ್ನ ಓಡಿಸ್ಬೇಡಿ. ಮುಂದಿನ ಮಾತುಗಳು ಮುಂಜ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ. ನಮಸ್ತೆ ಎಲ್ರಿಗೂ. ಇಲ್ಲಿ ನಾವು ಆ ಸಂಘಟನೆ ಈ ಸಂಘಟನೆ ಅಂತ ಏನಿಲ್ಲ, ಎಲ್ಲ ಪ್ರತಿಯೊಂದು ಬೆಂಗಳೂರು ಸಂಘಟನೆಯಲ್ಲಿ ಪ್ರತಿಯೊಬ್ಬರೂ ಸೇರಿದ್ದೀವಿ. ಎಲ್ಲ ಸಂಘಟನೆ ಒಗ್ಗಟ್ಟಾಗಿ ಸೇರಿ ಟೋಟಲ್ 32 ಇತ್ತು, ಇವಾಗದ್ದು 36 ಆಗಿದೆ. ನಿನ್ನೆಯಿಂದ 36 ಸಂಘಟನೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಕೆಲವೊಬ್ಬರು ಬರಲ್ಲ ಅಂದವರು ನಾವನ್ನು ಇವತ್ತೊಂದು ದಿವಸ ಬಂದು ಸೇರ್ಕೊಂಡಿದ್ದಾರೆ ನಮ್ಮ ಸಂಘಟನೆಗೆ. ಅಂದರೆ ಯಾವ ರೀತಿ ಅಂದರೆ ನಮ್ಮ ಒಗ್ಗೂಟ ಹಂಗಿದೆ. ಫಸ್ಟ್ 32 ಸಂಘಟನೆ ಅಂತ ಮಾಡಿಕೊಂಡು ಇವತ್ತು 36 ಸಂಘಟನೆ ಸೇರಿ ಈ ಹೋರಾಟ ದೊಡ್ಡ ಮಟ್ಟಕ್ಕಾಗತ್ತೆ. ನಾಳೆ ಸುಮಾರು 100,000 ಜನ ಫ್ರೀಡಮ್ ಪಾರ್ಕ್ ಸೇರ್ತಾ ಇದ್ದಾರೆ. ಸಂಗೊಳ್ಳೂರಾಯಣ್ಣ ಸ್ಟ್ಯಾಚ್ಯೂಯಿಂದ ಅಲ್ಲಿಂದ ನಾವು ರ್ಯಾಲಿ ಥರ ಹೋಗ್ತಾ ಇದ್ದೀವಿ. ಯಾರು ಬರ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಂಗೊಳ್ಳೂರಾಯಣ್ಣ ಸ್ಟ್ಯಾಚ್ಯೂ ಹತ್ರ ಬಂದುಬಿಡಿ. ಇವತ್ತು ನೈಟು 12 ಗಂಟೆಗೆ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ನೈಟ್ ಸ್ಟಾರ್ಟ್ ಮಾಡಿದ್ರೆ ನಾಳೆ 12 ಗಂಟೆವರೆಗೆ ಈ ಹೋರಾಟ ನಡೀತಾ ಇರುತ್ತೆ. ನಾಳೆ ದಿವಸ ಅವರು ನಮ್ಮ ಬೇಡಿಕೆ ಏನೇನಿದೆ ಅದು ಈಡೇರಿಸಿಲ್ಲ ಅಂದರೆ ಪ್ರತಿದಿನ ಒಂದೊಂದು ಸಂಘಟನೆ ಕೂತ್ಕೋತೀವಿ, ಹೋರಾಟ ಮಾಡ್ತೀವಿ. ನಮಗೆ ಜಯ ಸಿಗೋವರೆಗೂ ಈ ಹೋರಾಟ ದೊಡ್ಡ ಮಟ್ಟಕ್ಕೆ ಮಾಡ್ತಾ ಇದ್ದೀವಿ. ಎಲ್ಲ ಸಂಘಟನೆ ಒಕ್ಕೂಟ ಸೇರಿ ನಾವು ಯುದ್ಧ ಹೇಳಿದ್ದೀವಿ. 30 ಸಂಘಟನೆ ಸೇರಿದ್ದು ಏನು ಮಾಡ್ತಾ ಇದ್ದೀವಿ ಅಂದರೆ 30 ಬೇಡಿಕೆ ಕೇಳಿದ್ದೀವಿ. ಅದೇ ಥರ ನಮ್ಮ ಬೇರೆ ಸಂಘಟನೆ 4 ಜನ ಬಂದವರು ಏನಂದರು, ನಮಗೂ ಈ ಥರ ಬೇಡಿಕೆ ತುಂಬ ಇಷ್ಟ ಆಗಿದೆ, 36 ಜನ ಸೇರ್ತೀವಿ, ನಾವು ಜೊತೆಗಿರ್ತೀವಿ ಅಂತೇಳಿ ಸೇರ್ಕೊಂಡಿದ್ದಾರೆ. 36 ಜನಕ್ಕೆ ಬರೀ 30 ಬೇಡಿಕೆ ಕೇಳಿದ್ವಿ, 38 ಮಾಡ್ತೀನಿ ಅಂದರು ಯಾರು ನಮ್ಮ ಸಾರಿಗೆ ಇಳಿಯೋಗರು. 38ರಲ್ಲಿ ಒಂದೂ ಆಗಿಲ್ಲ. ಅದಕ್ಕೆ ಈ ಹೋರಾಟ ಹೋದ ಸಲ ಏನಂದರು ನಾವು ಮಾಡ್ತೀವಿ ಹೋಗ್ರಿ ಅಂದರು, ಮಾಡಲಿಲ್ಲ. ಅದಕ್ಕೋಸ್ಕರ ನಾವು ಇವತ್ತು ನೈಟ್ 12 ಗಂಟೆಯಿಂದ ಸೋಮವಾರ ನೈಟ್ 12 ಗಂಟೆವರೆಗೂ ಹೋರಾಟ ನಡೀತಾನೇ ಇರುತ್ತೆ. ನಡೀತಿದೆ. ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೇ ಮಾಡ್ತೀವಿ. ಇಡೀ ಚಾಲಕರು ಒಕ್ಕಟ್ಟಾಗಿ ಸೇರಿ ಮಾಡ್ತಾ ಇದ್ದೀವಿ. ಒಬ್ಬ ಚಾಲಕ ಅಲ್ಲ, 100,000 ಜನ ಚಾಲಕರು ಸೇರಿ ಈ ಹೋರಾಟ ಮಾಡ್ತಾ ಇರೋದು. ಖಂಡಿತ ನೀವೆಲ್ಲ ನೋಡಿ ನಮಗೆ ಜಯ ಕೊಡಲೇಬೇಕು, ನ್ಯಾಯ ದೊರಕಿಸ್ಲೇಬೇಕು. ಎಲ್ರಿಗೂ ನಮಸ್ಕಾರ. ನಾವು ಓಡಿಸ್ತಾ ಇರೋರು ಬಡವರು, ಆಟೋ ಚಾಲಕರು ಎಲ್ಲರೂ ಬಡವರೇ. ಇಲ್ಲಿ ಯಾರಿಗೂ ಸ್ವಂತ ಮನೆ ಇಲ್ಲ, ಕೋಟಿಗಟ್ಟಲೆ ಇಟ್ಕೊಂಡು ಸೋಕಿ ಗಾಡಿ ಓಡಿಸ್ತಾ ಇಲ್ಲ. ದಿನನಿತ್ಯ ಕಷ್ಟಪಡೋಕ್ಕೆ ಆಟೋದವ್ರು ನಾವು ಇಟ್ಕೊಂಡಿರೋದು. ಆಟೋ ಓಡಿಸೋ ದಿನ ಬೆಳಗ್ಗೆ ಎದ್ದು ಆಟೋ ಓಡಿಸ್ತೀವಿ. ಜಾಯ್ ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ. ದಯವಿಟ್ಟು ಏನೇನು ರಾಪಿಡ್, ಓಲೋ, ಊಬರು ಈ ಆ್ಯಪ್ನ ನೀವು ಡಿಲೀಟ್ ಮಾಡಿಸ್ಲೇಬೇಕು. ನೀವು ಮಾಡಲಿಲ್ಲ ಅಂದರೆ ದಿನನಿತ್ಯ ಹೋರಾಟ ಮಾಡ್ತಾನೆ ಇರ್ತೀವಿ, ಅಲ್ಲಿವರೆಗೂ ನಾವು ಮಾಡ್ತಾನೆ ಇರ್ತೀವಿ. ಎಲ್ರಿಗೂ ನಮಸ್ಕಾರ. ಕರುನಾಡ ವಿಜಯ ಸೇನೆ ಚಾಲಕರ ಘಟಕದ ಅಧ್ಯಕ್ಷರು ಬೆಂಗಳೂರು ಜಿಲ್ಲಾ. ಕರುನಾಡ ವಿಜಯ ಸೇನೆ ಯಶವಂತಪುರ ಕ್ಷೇತ್ರದ ಅಧ್ಯಕ್ಷರು, ನೋಡಿ ಸ್ನೇಹಿತರೆ, ಎಲ್ಲ ನಮ್ಮ ಕೆಂಗೇರಿ ಭಾಗದಲ್ಲಿ ಎಲ್ಲ ಆಟೋದವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಹಂಗೂ ಸಂಘಟನೆಗೆ ಬಂದು ಸೇರ್ತೀನಿ ಅಂತ ಇದ್ದಾರೆ. ಮತ್ತು ಆದಮೇಲೆ 32 ಸಂಘಟನೆ ಒಕ್ಕೂಟ ಎಲ್ಲ ಸೇರಿ ದೊಡ್ಡ ಮಟ್ಟಕ್ಕೆ ನಾಳೆ ಬೆಂಗಳೂರಲ್ಲಿ ಸ್ಟ್ರೈಕ್ ನಡೀತಾ ಇದೆ. ಇವತ್ತು ರಾತ್ರಿ 12ರಿಂದ ನಾಳೆ ರಾತ್ರಿ 12 ಗಂಟೆವರೆಗೂ ದಯವಿಟ್ಟು ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಕೆಲವೊಂದಿಲ್ಲ ಅಂದರೂ ಇವತ್ತು ಸಂಘಟನೆಗಳು ಬೆಂಗಳೂರಲ್ಲಿ 2, 3, 4 ಆ ಥರ ಸಂಘಟನೆಗಳು ಮಾಡ್ತಾ ಇದ್ದಿದ್ದು. ಇವತ್ತು 32 ಸಂಘಟನೆ ಒಕ್ಕೂಟ ಆಗಿದೆ. ಎಲ್ಲ ಸಂಘಟನೆ ಒಕ್ಕೂಟ ಆಗಿರೋದಕ್ಕೆ 2-3ಕ್ಕೋಸ್ಕರ ನಾವು ತಲೆ ಕೆಡಿಸ್ಕೊಂಬಾರ್ದು. 32 ಸಂಘಟನೆ ಮಾಡ್ತಾ ಇದ್ದೀವಿ ಅಂದರೆ ನಾವು ಕೇಳಿರೋ ಬೇಡಿಕೆಗಳು ಕೆಲವು ದಿನಗಳಲ್ಲೇ ನಮಗೆ ಕೊಡಲೇಬೇಕು ಗೌರ್ಮೆಂಟಿಂದ. ಆ ಥರ ದೊಡ್ಡ ಮಟ್ಟಕ್ಕೆ ನಾವು ಮಾಡ್ತಾ ಇದ್ದೀವಿ ನಾಳೆ ಸಂಘಟನೆ.